ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬಾ ರುಚಿಕರವಾದ ಕೊಬ್ಬರಿ ಬೆಲ್ಲದ ಲಡ್ಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ ನೋಡಿ. ಈಗ ನಾನೊಂದು ಓಪನ್ ಅಂದರೆ ಅರ್ಧ ಭಾಗ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಅಷ್ಟು ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸರಿ ಟ್ರೈ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಹಸಿ ಕೊಬ್ಬರಿನ ಈ ರೀತಿ ನಾವು ಪೀಸ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ನಾವು ಕೊಬ್ಬರಿಯಲ್ಲಿ ಏನು ಕಪ್ಪು ಭಾಗ ಇದೆ ಅದನ್ನು ನಾನು ತೆಗಿತಾ ಇಲ್ಲ. ನೀವು ಬೇಕಿದ್ದರೆ ಅದನ್ನು ತೆಗೆದು ಸಹ ನೀವು ಕಟ್ ಮಾಡಿ ಈ ರೀತಿ ಪುಡಿ ಮಾಡ್ಕೋಬೋದು. ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿ, ಇದನ್ನು ಈ ರೀತಿಯಾಗಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ನಾವು ತುರಿಯೋ ಮಣೆಯಲ್ಲಿ ತುರಿದ್ಕೊಂಡ್ರೆ ದಪ್ಪ ದಪ್ಪನಾಗಿ ಇರುತ್ತೆ ಕೊಬ್ಬರಿ. ಅದು ತುರಿದ್ರೂ ಸಹ ನಾವು ಮಿಕ್ಸಿಗೆ ಹಾಕಿ ಒಂದು ಸಾರಿ ಈ ರೀತಿ ಪುಡಿ ಮಾಡ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ಕೊಬ್ಬರಿನ ಅಳತೆ ಮಾಡಿ ಹಾಕೋತಾ ಇದ್ದೀವಿ. ಒಂದು ಬಟ್ಲು ತೊಗೊಂಡು ಅದೇ ಬಟ್ಲು ಮೆಷರ್ಮೆಂಟಲ್ಲಿ ನಾವು ಬೆಲ್ಲ ತೊಗೋಬೇಕಾಗುತ್ತೆ. ಈಗ ನಾನು ಎರಡು ಬಟ್ಲನ್ನ ಒಂದು ಪ್ಲೇಟ್ಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ಉಳಿದಿದೆ. ಇದರಲ್ಲಿ ನಾನು ಉಂಡೆ ಮಾಡ್ತಾ ಇರೋದು. ಈಗ ಉಳಿದಿರೋ ಅಂಥ ಅರ್ಧ ಬಟ್ಲ ಕೊಬ್ಬರಿನ ಈ ಪುಡಿನ ಹುರ್ಕೋಬೇಕು. ಒಂದು ಬಾಣಲಿ ಬಿಸಿಗಿಟ್ಕೊಂಡು ಒಂದು 2-3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಅದು ಡೆಸಿಗೇಟೆಡ್ ಕೊಕೊನಟ್ ಪೌಡರ್ ಸಿಗುತ್ತಲ್ಲ ಹೊರಗಡೆ ಅಂಗಡಿಗಳಲ್ಲಿ, ಆ ರೀತಿ ಪುಡಿ ಪುಡಿಯಾಗಿ ಉದುರದ್ರಾಗಿ ಆಗುತ್ತೆ. ಇದನ್ನು ನಾವು ಲಡ್ಡುನ ಕೋಟಿಂಗ್ಗೆ ಬಳಸ್ಕೋಬೋದು. ಈಗ ನೋಡಿ, ಹುರಿದಿದ್ದಾಗಿದೆ. ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬಾಣಲಿ ಏನು ಹುರ್ಕೊಂಡಿದ್ವಿ ಕೊಬ್ಬರಿನ, ಅದೇ ಬಾಣಲಿಗೆ ನಾವು ಅಳತೆ ಮಾಡಿಟ್ಕೊಂಡಿರೋ ಅಂಥ ಕೊಬ್ಬರಿನ 2 ಕಪ್ನಷ್ಟು ಹಾಕ್ಕೊಂಡಿದ್ದೀವಿ. ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನಾನು ಈಗ ತೋರಿಸ್ತೀನಲ್ಲ ಹಾಗೆ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ಆ ಕೊಬ್ಬರಿ ಜೊತೆಲೇ 1 ಕಪ್ನಷ್ಟು ಬೆಲ್ಲನ ಹಾಕ್ಕೋಬೇಕು. ನಾವು 2 ಕಪ್ ಕೊಬ್ಬರಿ ತುರಿ ತೊಗೊಂಡ್ರೆ 1 ಕಪ್ ಬೆಲ್ಲನ ತೊಗೋಬೇಕು. ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋರು 1.5 ಕಪ್ನಷ್ಟು ಆದರೂ ಬೇಕಾದರೂ ಹಾಕ್ಕೋಬೋದು. ಈಗ ಈ ಬೆಲ್ಲ ಕರಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಬೆಲ್ಲ ಏನಾದರೂ ದಪ್ಪ ಇದ್ದರೆ ಈ ರೀತಿ ಮಾಡಿಕೊಂಡ್ರೆ ಅದು ಪುಡಿ ಆಗುತ್ತೆ. ಅಕಸ್ಮಾತ್ ಇನ್ನೂ ಜಾಸ್ತಿ ಬೆಲ್ಲ ದಪ್ಪ ಇತ್ತು ಅಂದರೆ ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಬೆಲ್ಲ ಕರಗುತ್ತೆ. ಅಥವಾ ಹೀಗೇ ಫ್ರೈ ಮಾಡ್ಕೋಬೋದು. ನಾನು ಹಾಲೇನು ಬಳಸ್ತಾ ಇಲ್ಲ, ಹಾಗೇ ಈ ರೀತಿ ಸ್ಮ್ಯಾಶ್ ಮಾಡಿ 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 ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈಗ ಇದ್ರ ಜೊತೆಗೆ 2 ಟೇಬಲ್ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಫ್ಲೇವರ್ ಇಷ್ಟಪಡೋರು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾವು ಕೈ ಬಿಡದೆ ಇದನ್ನು ತಿರುಕೊಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಕೈ ಬಿಟ್ಟರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಇದನ್ನು 1-3 ನಿಮಿಷಗಳ ಕಾಲ ನಾವು ಹೀಗೆ ಫ್ರೈ ಮಾಡ್ಕೋಬೇಕು. ಅಂದರೆ ಇದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ತಳ ಬಿಡ್ತಾ ಬಂದಿದೆ. ಈಗ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಸರಿ ಈ ರೀತಿ ಉಂಡೆ ಕಟ್ಕೊಂಡು ನೋಡಬೇಕು. ಈ ರೀತಿ ಉಂಡೆ ಕಟ್ಕೊಂಡು ನೋಡಿದಾಗ ನೋಡಿ, ಕೈಗೆ ಅಂಟಬಾರ್ದು, ಉಂಡೆ ಆಕಾರಕ್ಕೆ ಬರಬೇಕು. ಈ ರೀತಿ ಉಂಡೆ ಆಕಾರಕ್ಕೆ ಬಂದಿದೆ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ಪೂರ್ತಿ ಲೋ ಫ್ಲೇಮ್ ಮಾಡಿ ನಾವು 1 ನಿಮಿಷ ನಾವು ಇದನ್ನು ಚೆನ್ನಾಗಿ ತಿರುಕೊಡಬೇಕು. ತಿರುಕೊಟ್ಟು ನಾವು ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೋಬೇಕಾಗತ್ತೆ. ಹಾಗೆ ನಾವು ಕೆಳಗಡೆ ಇಳಿಸ್ಕೊಳ್ಳೋಕ್ಕೆ ಮುಂಚೆ ಒಂದು ತಟ್ಟೆಗೆ ತುಪ್ಪನ ಸವರಿ ನಾವು ಏನು ಮಿಶ್ರಣನ ಮಾಡಿಟ್ಕೊಂಡಿದ್ದೀವಿ ಆ ಕೊಬ್ಬರಿ ಲಡ್ಡಿನ ಮಿಶ್ರಣನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ 1 ನಿಮಿಷಗಳ ಕಾಲ ನಾವು ಆರೋದಕ್ಕೆ ಬಿಡಬೇಕು. ಅಂದರೆ ಅದು ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ 1 ನಿಮಿಷ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತು ಬಿಟ್ಟರೆ ಸ್ವಲ್ಪ ಮೇಲೆ ಹಾಕ್ಕೊಂಡು ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅಥವಾ ಕೈ ತೇವ ಮಾಡ್ಕೊಂಡಾದರೂ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೋಬೇಕು. 1 ನಿಮಿಷ ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಉಂಡೆ ಕಟ್ಕೋಬೇಕಾಗತ್ತೆ. ಅಥವಾ ನಿಮಗೆ ಉಂಡೆ ಬೇಡ ಅಂದರೆ ಅದನ್ನು ನೀಟಾಗಿ ತಟ್ಟಿ ಪೀಸ್ ಆದರೂ ಮಾಡ್ಕೋಬೋದು ಚಾಕುವಿನಿಂದ.
ನಾನು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಲಡ್ಡು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಲಡ್ಡು ರೀತಿಯಲ್ಲೇ ಮಾಡ್ತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ ಬಿಸಿ ಇರುವಾಗಲೇ ಬೇಗ ಬೇಗ ಉಂಡೆನ ಕಟ್ಕೊಂಡು ಇಟ್ಕೋಬೇಕು. ಈ ರೀತಿಯಾಗಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕೊಬ್ಬರಿ ಏನಾದರೂ ಅಂದರೆ ದೇವ್ರಿಗೆ ನಾವು ಇಟ್ಟಿರ್ತೀವಲ್ಲ, ಕಾಯಿ ಕಳಸಕ್ಕೆ ಕಾಯಿ ಇಟ್ಟಿರ್ತೀವಿ, ಆ ಕಾಯಿನಲ್ಲಿ ಸಿಹಿನೇ ಮಾಡಬೇಕು ಅಂತ ನಾವು ಮನೆಗಳಲ್ಲಿ ಸಂಪ್ರದಾಯನ ಪಾಲಿಸ್ಕೊಂಡು ಬಂದಿರ್ತೀವಿ. ಆ ರೀತಿ ವೇಸ್ಟ್ ಮಾಡೋ ಬದಲು ಅಂದರೆ ಯಾವಾಗಲೂ ಕೊಬ್ಬರಿ ಬರ್ಫಿ ಕಾಯೊಬ್ಬಟ್ಟು ಮಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಇದು ಡಿಫ್ರೆಂಟಾಗಿ ಈ ರೀತಿ ಲಡ್ಡುನ ಮಾಡ್ಕೋಬೋದು. ತುಂಬಾ ಸುಲಭ, ಹಾಗೆ ತುಂಬಾ ರುಚಿಕರವಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಈ ನಾವು ಡೆಸಿಗೇಟೆಡ್ ಕೊಕೊನಟ್ ಪೌಡರನ್ನೆಲ್ಲ ನಾನು ಹುರಿದಿದ್ನಲ್ಲ ಆ ಕೊಬ್ಬರಿ ಪುಡಿನ, ಅದರಲ್ಲಿ ಈ ಉಂಡೆಗಳನ್ನು ಉಳಿಸ್ಕೋಬೇಕಾಗತ್ತೆ. ಈ ರೀತಿ ಉಳಿಸ್ಕೊಂಡು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಇಡಬೇಕು. ಮತ್ತು ಇನ್ನೊಂದು ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂದರೆ, ನಾವು ಅದನ್ನು ಉಂಡೆ ಕಟ್ಟಬೇಕಾದ್ರೆ ಅದು ಮೇಲೆ ಹಾರ್ಕೊಂಡಿದ್ರೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಂಡೆ ಕಟ್ಕೋಬೋದು, ತೊಂದರೆ ಇಲ್ಲ. ನೋಡಿ, ಆ ರೀತಿ ಚೆನ್ನಾಗಿ ಉಂಡೆ ಕಟ್ಕೊಂಡು ಈ ರೀತಿ ಈ ಕೊಬ್ಬರಿ ಪುಡಿಯಲ್ಲಿ ಉರುಳಿಸ್ಬಿಟ್ಟು ಇಟ್ಕೊಳ್ಳಿ. ಮತ್ತು ಈ ಅಂದರೆ ಈ ನಾವು ಈ ಮಿಶ್ರಣ ಏನು ಮಾಡಿದ್ದೀವಿ ಕೊಬ್ಬರಿ ಲಡ್ಡು, ಅದರಲ್ಲಿ ಬೇಕಾದರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಗಾರ್ನಿಷಿಂಗ್ ಆದರೂ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಇಟ್ಟು ಅಲಂಕರಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ಹಾಗೇ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ, ತುಂಬಾ ರುಚಿಕರವಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ರೆಸಿಪಿನ ನೀವು ಹಬ್ಬಗಳಲ್ಲಿ ಅಥವಾ ಕಳಸಕ್ಕೆ ಇಟ್ಟಿರೋ ಕಾಯಿಗಳಲ್ಲಿ ಮಿಕ್ಕಿದ್ದಾಗ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.